ಬೆಳಗ್ಗೆ ಬೆಳಗ್ಗೆನೆ ಇವತ್ತು ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೀನಿ. ಬೆಳಗ್ಗೆ ಬೆಳಗ್ಗೆನೆ ಇವತ್ತು ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೀನಿ ನೋಡ್ರ. ನಮ್ಮ ಶೈವ ಬೆಳಗ್ಗೆ ಆಟ ಆಡಕ್ಕೆ ಹೊರಟಿದ್ದೆ ಇವತ್ತು ಸಂಡೇ, ಯಾಕೋ ಹೋಗಿಲ್ಲಪ್ಪ ಬೇಗ ಎಬ್ಸಿ ಅಂತ ಹೇಳಿ. ಓಹೋ ಹೋ ಹೋ, ನಾನು ಜೋಳ ಬಿಸಾಕ ಕೊಟ್ಟಿದ್ದಕ್ಕೆ ನೀನು ಹೋಗಿಲ್ವಾ? ಟೈಮ್ ನೋಡಿ 7 ಗಂಟೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ತರಕಾರಿ ಹೆಚ್ಚಕ್ಕೆ ಹೊರಟಿದ್ದೆ, ಎಲ್ಲ ತೆಗೆದಿಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವಳೆ ಬಂದು ಹೆಚ್ಚಿಕೊಡ್ತೀನಿ ಅಂತ ಹೇಳಿದ್ಲು. ಕೆಲಸ ಬೆಳಗ್ಗೆ ಕೆಲಸ ಎಲ್ಲ ಆಯಿತು. ಶ್ರೇಯುಗೆ ನಾನೇ ಹೇಳಿದ್ದು ಜೋಳ ಬಿಡಿಸ್ಕೊಡು ಅಂತ ಹೇಳಿ. 6 ಗಂಟೆಗೆ ಎದ್ದಿದ್ವಿ ಇವತ್ತು, ಎಲ್ಲ ಕೆಲಸ ಆಯಿತು. ಚಿನ್ನಿ ಏನಂದು ತಿಂಡಿನ ಏನದು ಎಂತ ಮಾಡೋಂದೆ ಪಲಾವ್ ಮಾಡು ಅಂತ ಹೇಳಿದ್ಲು. ನಂಗೆ ಯಾಕೋ ಪಲಾವ್ ಮಾಡೋದು ಬೇಡ ಅನಿಸ್ತು. ನಿನ್ನೆ ರಾತ್ರಿ ಸಂಜೆನೂ ಪಲಾವ್ ಮಾಡ್ಕೊಂಡಿದ್ದಾಳೆ, ತಿಂದಿದ್ದಾಳೆ, ಮತ್ತೆ ಪಲಾವ್ ಬೇಕಂತೆ. ಅದಕ್ಕೆ ನಾನು ಪಲಾವ್ ಮಾಡಲ್ಲ, ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂತೆ. ತಿಂದು ನೋಡು ಆಮೇಲೆ ಹೇಳು ಅಂದೆ. ಜೋಳ ಎಲ್ಲ ಹಾಕಿ ಮಾಡ್ಕೊಡ್ತೀನಿ, ಚೆನ್ನಾಗಿರುತ್ತೆ ಅಂತ. ಉಪ್ಪಿಟ್ಟು ಉಪ್ಪಿಟ್ಟು ಅಂತೆ. ನಾನು ಮಾಡಿರೋ ಉಪ್ಪಿಟ್ಟು ತಿನ್ನೋ. ನಮ್ಮ ಶ್ರೇಯು ತಿನ್ನಲ್ಲ ಅಂದ ಉಪ್ಪಿಟ್ಟು ಕೂಡ ತಿಂತ ಇದ್ದಾನೆ. ಕೇಳು ಶ್ರೇಯುನ, ಅವಳಿಗೆ ಬೇಜಾರಾಗ್ತಾ ಇದೆ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಚಿನ್ನಿ ನಾನು ನೀರು ಕುಡ್ದು ಅಲ್ಲೇ ಹೊರಗೆ ಇಟ್ಟು ಬಂದೆ ಇದನ್ನು ಗಿಂಡಿನ. ಆಮೇಲೆ ತಗೋಬ. ನಮ್ಮ ಸಿಂಬ ಏನು ಮಾಡಿದ್ದಾನೆ ಅಂದರೆ, ಚಿನ್ನಿ ನಿನ್ನೆ ಸಿಂಬನ ಹತ್ರ ಬೈಕ್ನ ಕಟ್ಟಿದ್ದಾಳೆ, ಬೈಕ್ನ ನಿಲ್ಲಿಸಿದ್ದಾಳೆ, ಸೀಟ್ ಪೂರ್ತಿ ಹರಿದು ಚಪ್ಪೆಬ್ಸಿ ಇಟ್ಟಿದ್ದಾನೆ. ಇವತ್ತು ಸಂಡೇ, ನಾಳೆ ಯಾವತ್ತಾರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಚಿನ್ನಿ ಸಣ್ಣ ಮಾಡ್ಕೊಳ್ಳ ಟಿ ವಿನ, ಸ್ವಲ್ಪ ಮೇಲೆ ಕ್ಲೀನ್ ಮಾಡಿಬಿಟ್ಟು ಕೆಳಗೆ ಹೋಗೋಣ ಅಂತ ಬಂದೆ. ಬಟ್ಟೆ ಇರ ಬಟ್ಟೆ ಕಾಲ್ ಮಾಡ್ತಾ ಆಮೇಲೆ ಬಟ್ಟೆ ಕೊಡ್ತೇನೆ. ಬಟ್ಟೆ ಇಲ್ಲ ಹಿಟ್ಟೆ ಇಲ್ಲ. ಬಟ್ಟೆ ಬೇಕಂತ ಬಟ್ಟೆ ಈಗ ಬಟ್ಟೆ ಹಾಕೊಂಡು ಖಾಲಿ ಮಾಡು, ಆಮೇಲೆ ಬಟ್ಟೆ ಮತ್ತೆ ಕೊಡ್ಸೋಣ. ಹಶು ಹಶು ಅಂತ ಅವಳು 7:30 ತಿಂಡಿ ತಿಂದು ತಿನ್ಸ್ಕೊ ಹಾಸ್ಟೆಲಲ್ಲಿ. 7:30 7 ಗಂಟೆ 7 ಗಂಟೆಗೆ ತಿಂದು ತಿಂದು ಇಲ್ಲಿ ಹಶು ಅಂತೆ. ಅದಕ್ಕೆ ಒಂದು ದೋಸೆ ತಿನ್ನು. ನಾನು ಈಗ ಉಪ್ಪಿಟ್ಟು ಮಾಡಿದ್ರೆ ಆಮೇಲೆ ಅವ್ರು ಯಾರಿಗೂ ತಿನ್ನೋದಕ್ಕೆ ಚೆನ್ನಾಗೇ ಇರಲ್ಲ ಇವತ್ತು. ಯಾಕೋ ನಂಗೆ ಗೊತ್ತಿಲ್ಲ, ಕೆಲಸ ಮಾಡೋ ಮೂಡಲ್ಲಿಲ್ಲ ನಾನು. ಯಾಕೋ ಬೇಜಾರು ಬೇಜಾರು ಥರ ಅನ್ನಿಸ್ತಾ ಇದೆ. ನಾನು ರೊಟ್ಟಿ ಮಾಡೋಣ ಅಂದ್ಕೊಂಡವಳು, ರೊಟ್ಟಿನೂ ಮಾಡಲಿಲ್ಲ. ಈರುಳ್ಳಿನ ಅದಕ್ಕೆ ಕಾಡು ಚಟ್ನಿ ಇದೆ, ಈರುಳ್ಳಿ ಚಟ್ನಿ ಇದೆ, ಕಾಡು ಚಟ್ನಿ ಇದೆ. ಅದಕ್ಕೆ ಅವಳು ಬಂದಾಗ ಅದೆಲ್ಲ ಮಾಡಿ ಇಡೋದು ನಾನು. ಇಷ್ಟೊತ್ತಿಗೆ ಚಿನ್ನಿ ನಿನ್ನ ಫೋನಿಗೆ ಕಾಯ್ತಾ ಆಡ್ತಿದ್ದೀನಿ ನಾವು 7:30. ತಿಂಡಿ ತಿಂದು 7 ಗಂಟೆ ತಿಂದಿರಾ? 7:30 ತನಕ ತಿಂದು ಆಮೇಲೆ ಬಾಕ್ಸ್ ದಪ್ಪನೇ ಇಲ್ಲ. ನಾನು ದಪ್ಪ ಆಗಿದ್ದೀನಿ ಅಂತ ನಾನು ರಾತ್ರಿ ಊಟ ಎಲ್ಲ ಬಿಡ್ತಾ ಇದ್ದೀನಿ. 52 ನಾನು. ಸಿಂಬಾಯಿ ಇವಳು ಎದ್ದಿದ್ದಾಳಲ್ಲ, ಕುಗು ಕುಗು ಕೊಡ್ತಾ ಇದ್ದಾಳೆ. ಉಪ್ಪಿಟ್ಟಿಗೆ ಎಲ್ಲ ಹೆಚ್ಚಿದ್ದಾಳೆ, ಈರುಳ್ಳಿನೇ ಹೆಚ್ಚಿರಲಿಲ್ಲ. ಶ್ರೇಯೋ ಜೋಳ ಬಿಸ್ಕೊಟ್ಟು ನಡೀಲಿ. ಹಾ ಸಾಕು, ಹಂಗೆ ಸ್ವಲ್ಪ ಇದು ಮಾಡ್ಬೇಕಲ್ಲ. ನೋಡೋಣ
ಚಿನ್ನದು ಈಗ ಒಂದು ರೌಂಡ್ ತಿಂಡಿ ಆಯಿತು. ನಾನು ನಮ್ಮನೆಯವ್ರು ಬರೋದು ಲೇಟು, ಮತ್ತು ಇವತ್ತು ಸಂಡೆ ಬೇರೆ ಅಲ್ಲ, ಶ್ರೇಯು ಕೂಡ ಆಟ ಆಡೋದಕ್ಕೆ ಹೋಗ್ತಾನೆ, ಅವನು ಲೇಟಾಗಿ ಬರ್ತಾನೆ, ಹಾಗಾಗಿ ಲೇಟಾಗಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಅವಳು ಹಸು ಅಂದಲ್ಲ, ಅವಳಿಗೆ ದೋಸೆ ಬೈದು ಕೊಟ್ಟೆ, ನೀವು ನೋಡಿದ್ರಲ್ಲ. ತುಂಬ ಟೈಮ್ ಇತ್ತು, ಆರಾಮಾಗಿ ಕುತ್ಕೊಂಡು ಅವಳ ಜೊತೆ ನಾನು ಕೂಡ ಟೀ ಕುಡ್ಕೊಂಡು ಈಗ ಬಂದೆ. ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಅದೇ ಟೈಮ್ನೇ ಬೇರೆ ಏನಾದರೂ ಮಾಡೋಣ ಅಂತ ಸ್ವಲ್ಪ ಅಡುಗೆ ಮನೇನ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದೆಲ್ಲ ತೊಳೆದ್ಬಿಟ್ಟು ಅಲ್ಲಿ ಸೈಡಿಗೆ ಇಟ್ಟಿರೋದನ್ನೆಲ್ಲ ತೊಳೆದು ಗಾಜಿನ ಬಾಟ್ಲಿ ಎಲ್ಲ ತೊಳೆದು ಅದೇ ಸ್ಟೀಲ್ದು ರ್ಯಾಕ್ ಕೂಡ ತೊಳೆದು ಎಲ್ಲ ಒರೆಸಿ ಇವಾಗ ಜೋಡಿಸ್ತಾ ಇದ್ದೀನಿ. ಎಣ್ಣೆ ಬಾಟ್ಲಿ ಕೂಡ ತೊಳೆದೆ, ಮತ್ತು ಸಕ್ಕರೆದು ಟೀ ಪುಡಿದು ಅದೆಲ್ಲ ಹಾಗೆ ಬೇಲೆ ಮೇಲೇ ತೊಳೆದೆ ಅಷ್ಟೇ. ಹಾಗೆ ಸ್ವಲ್ಪ ಸ್ಟವ್ ಕೂಡ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಅಡುಗೆ ಮಾಡಿದ್ಮೇಲೆ ಕೂಡ ಮತ್ತೆ ಒರೆಸ್ಕೊಂಡ್ಲೇಬೇಕು, ಆದರೂ ಒಂದ್ಸಲ ಹಾಗೆ ಒಂದ್ಸಲ ಕ್ಲೀನಾಗಿ ಹೀಗೆ ಒರೆಸ್ಕೊಂಡಿಟ್ಕೊಂಡ್ರೆ ಆಮೇಲೆ ಹೆಚ್ಚಿಗೆ ಒರೆಸೋದಿರಲ್ವಲ್ಲ. ಹಾಗಾಗಿ ಸ್ವಲ್ಪ ಅಡುಗೆ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟೈಮ್ ಇದ್ದಾಗ ಹಾಗೆಯೇ ಈ ಥರ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದರೆ ಸುಮ್ಮನೆ ಕುತ್ಕೊಳ್ಳೋ ಬದಲು ನಾನು ಇಲ್ಲಾದರೆ ಏನಾಗುತ್ತೆ ಅಂದರೆ ಬರೀ ಮೊಬೈಲ್ ನೋಡೋದು, ಅದು ನೋಡೋದು, ಇದು ನೋಡೋದು ಮಾಡಿ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಡ್ತೀನಿ. ಈಗ ಅದೇ ಟೈಮ್ನೇ ನಾನು ಈ ಥರ ಉಪಯೋಗಿಸ್ಕೊತೀನಿ. ನೀವು ಅಷ್ಟೇ ಈಸಿ ತಿಂಡಿ ಆದಾಗ ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ಳಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಆದರೂ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೀಗೆ ನಾನು ಬನ್ಸಿ ರವೆ ಹಾಕಿ ಮಾಡೋ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಚಿನ್ನಿ ನಾನು ಈ ಉಪ್ಪಿಟ್ಟನ್ನ ಮಾಡ್ತಿರ್ಲಿಲ್ಲ, ಇವಾಗ ಚಿನ್ನಿ ಹಾಸ್ಟೆಲಿಗೆ ಹೋದ್ಮೇಲೆ ಈ ಉಪ್ಪಿಟ್ಟು ಮಾಡೋದನ್ನು ಶುರು ಮಾಡಿದ್ದೀನಿ. ಹಾಗಾಗಿ ಅವಳಿಗೆ ಉಪ್ಪಿಟ್ಟು ಟೇಸ್ಟ್ ಗೊತ್ತಿಲ್ಲ. ಇದು ಅಕ್ಕಿ ರವೆ ಉಪ್ಪಿಟ್ಟು ಯಾವಾಗಲೂ ನಾನು ಜಾಸ್ತಿ ಮಾಡೋದು, ಗೋಧಿ ರವೆಯಲ್ಲಿ ನಾನು ಮಾಡೋದು ತುಂಬಾ ಕಡಿಮೆ ಆಗಿತ್ತು. ಅವಳು ಅಕ್ಕಿ ರವೆ ಉಪ್ಪಿಟ್ಟು ಅಂತ ಬೇಡ ಅಂದಳು, ಆದರೆ ಮುಂಚೆಲ್ಲ ಹಾಸ್ಟೆಲಿಗೆ ಹೋಗೋದಕ್ಕಿಂತ ಮುಂಚೆ
ಉಪ್ಪಿಟ್ಟು ಅಂದರೆ ಅವಳು ಇಷ್ಟಪಟ್ಟೆ ತಿಂತಾ ಇದ್ಲು ಅಕ್ಕಿ ರವೆದು. ಈ ಬನ್ಸಿ ರವೆದನ್ನ ಅದೇ ಫಸ್ಟ್ ಟೈಮ್ ಅವಳು ತಿಂತಾ ಇರೋದು, ಅದಕ್ಕೆ ಹೇಳ್ತಾ ಇದ್ದೆ ಅವಳಿಗೆ ತಿಂದು ನೋಡು ಆಮೇಲೆ ಹೇಗಿದೆ ಅಂತ ಹೇಳು ಅಂತ. ಶ್ರೇಯಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಎಲ್ಲ ತರಕಾರಿಗಳನ್ನ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೀನಿ. ಸ್ವಲ್ಪ ಶುಂಠಿನ ತುರಿದು ಹಾಕ್ತಾ ಇದ್ದೀನಿ. ಅವಳನ್ನು ಕೇಳಿದೆ ಶುಂಠಿ ಹಾಕ್ಲಾ ಅಂತ, ಹ್ಞೂ ಅಂತ ಹೇಳಿದ್ಲು. ನೋಡಿ ಇಷ್ಟು ತರಕಾರಿ ಹಾಕಿದ್ದೀನಿ. ಶ್ರೇಯು ಜೋಳ ಬಿಡಿಸ್ಕೊಟ್ಟಿದ್ದ ಅಲ್ಲ, ಜೋಳ ಹಾಕಿದ್ದೀನಿ, ಬಟಾಣಿ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ಆಮೇಲೆ ಆಲೂಗಡ್ಡೆ ಹಾಕಿದ್ದೀನಿ, ಬೀನ್ಸ್ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಹಸಿಮೆಣ್ಸು ಹಾಕಿದ್ದೀನಿ. ಈ ಥರ ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಮಾಡಬೇಕಂದ್ರೆ ಅವಳಿಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು. ನನ್ನ ಹತ್ರ ಇರಲಿಲ್ಲ, ಮತ್ತು ಶ್ರೇಯು ಕೂಡ ತಿನ್ನಲ್ಲ. ಅವಳಿಗೆ ತುಂಬ ಇಷ್ಟ ಸಬ್ಬಸಿಗೆ ಸೊಪ್ಪು ಅಂದರೆ. ನಾನು ಒಂದೊಂದ್ಸಲ ಅವಳು ಸಬ್ಬಸಿಗೆ ಸೊಪ್ಪು ಹಾಕ್ಸ್ಕೊಂಡು ಉಪ್ಪಿಟ್ಟನ್ನ ಮಾಡಿಸ್ಕೊತ ಇದ್ಲು ಅಕ್ಕಿ ರವೆ ಉಪ್ಪಿಟ್ಟಿಗೇನೆ. ಶ್ರೇಯು ತಿನ್ನಲ್ಲ, ಹಾಗಾಗಿ ನಾನು ಇವತ್ತು ಹಾಕಲಿಲ್ಲ, ನನ್ನ ಹತ್ರ ಇರಲೂ ಇಲ್ಲ. ಅಕ್ಕೋ ನಮ್ಮನೆಯವ್ರು ತರ್ತಾನೇ ಇಲ್ಲ ಸಬ್ಬಸಿಗೆ ಸೊಪ್ಪನ್ನ. ಅವಳಿಗೆ ತಾಲಿಪಟ್ಟು ಕೂಡ ತಿನ್ನಬೇಕು ಅಂತ ಅನಿಸಿತ್ತಂತೆ. ಮಾಡಬೇಕು ಒಂದಿನ ತಂದಾಗ. ಆಮೇಲೆ ಅವಳಿಗೆ ಹೆಸರು ಕಾಳು ಪಲ್ಯ ಮಾಡಿದ್ದೆ ಗೊತ್ತಾ ನಾನು, ಅದನ್ನು ಕೂಡ ಒಂದ್ಸಲ ಮಾಡಿಕೊಡಬೇಕು. ಅವಳಿಗೆ ಆ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ನೋಡು ಟೇಸ್ಟ್ ನೋಡಿ ಆಮೇಲೆ ಹೇಳು ಅಂತ ಅಂದರೆ, ಚೂರು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವಳು ತುಪ್ಪ ತಿನ್ನಲ್ಲ, ಅದಕ್ಕೆ ತುಪ್ಪ ಹಾಕಿಲ್ಲ. ಆಮೇಲೆ ಕೊನೆಗೆ ಒಂದು ಚೂರು ಚೂರು ಬೆಣ್ಣೆ ಹಾಕ್ತೀನಿ. ತುಪ್ಪದ ಘಮ ಅವಳು ಕಂಡಿಡಿದ್ಬಿಡ್ತಾಳೆ. ಅದಕ್ಕೆ ಬೈದಿಸ್ಕೊ ಬಂದಿದ್ದೀನಿ, ಅದಕ್ಕೆ ಸಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಬಾರ ಮಗನೆ ಏನಾಗಲ್ಲ, ಮಮ್ಮಿ ಯಾವಾಗಲೂ ಬೈಯೋದೇ ಅಲ್ಲ, ಮಮ್ಮಿ ಬೈಗೂಡ ಮಾತ. ನಿಮ್ ಡ್ಯಾಡಿ ನನ್ಗೆ ಸಿಟ್ಟದೆ ಹಂಗೆ ಬೈತಾ ಇರ್ತೀನಿ ಅಂತ ಬೈಗೂಡ ಮಾತ. ಚೂರ ಚೂರ ನೀರ್ ಬೇಕು ಅದಕ್ಕೆ, ಬಿಸಿ ಮಾಡಿದೆ, ಬಿಸಿ ನೀರ್ ಹಾಕ್ತಾ ಇದ್ದೀನಿ. ತುಂಬ ಉದುರುದ್ರಿದ್ರು ಚೆನ್ನಾಗಿರಲ್ಲ ಅದು, ಸೂರ್ ಕಡಿಮೆ ಆಯಿತು. ಮಗ ಟೇಸ್ಟ್ ನೋಡಿ ಬರೋಂಗರಿ ಕಂದಮ್ಮ. ಓ ಕಂದಮ್ಮ, ಹಾ ಹಾ, ಶ್ರೇಣಿಗ ಪೂಸಿ ಹೊಡೆದು ಕರ್ಕೊಂಡು ಬರ್ಬೇಕು ತಿಂಡಿ ತಿನ್ಸೋದಕ್ಕೆ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋ ಒಬ್ಬತ್ತು ಕಾಲ ಆಯ್ತು, ನಮ್ಮನೆಯಲ್ಲಿ ಕಾಯ್ತಾ ಇದ್ರು, ಅದಿನ್ನೂ ಬಂದಿಲ್ಲ. ಚಿನ್ನಿ ಬಾ ತಿಂಡಿ. ತಿಂಡಿ ಎಲ್ಲ ಆಯಿತು, ಶ್ರೇಯುಗಂತೂ ಇಂತೂ ತಿಂಡಿ ತಿನ್ನಿಸು ಅಂತ ಹೇಳ್ದೆ. ನಾನೊಂದು ಎರಡು ಮೂರು ತುತ್ತು ತಿನ್ನಿಸ್ದೆ, ಆಮೇಲೆ ಅವನೇ ತಿಂದ. ಒಂಚೂರು ಹೇಳಿದ್ರೆ ಸಾಕು ಸಿಟ್ ಮಾಡ್ಕೊಂಡು ತಿಂಡಿ ಬೇಡ ಊಟ ಬೇಡ ಅಂತ ಸಿಟ್ ಮಾಡ್ತಾನೆ. ಇವಾಗಂತೂ ಅಕ್ಕ ತಮ್ಮನ ಜಗಳ ಬೇರೆ, ಒಂದೊಂದ್ಸಲ ಅಂತೂ ಸಾಕದಂಗೆ ಆಗಿಬಿಡುತ್ತೆ. ಯಾಕೋ ಇನ್ನೂ ಕುತ್ಕೊಂಡಿದ್ದಾನೆ, ಆಟಾಡೋದಕ್ಕೆ ಹೊರಟಿದ್ದ. ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಈ ಬಿಸಿಲಲ್ಲಿ ಹೋಗೋದು ಬೇಡ, ಸ್ವಲ್ಪ ಹೊತ್ತಿದ್ದು ಹೋಗು ಅಂತ ಹೇಳಿ ಕೂರಿಸ್ಕೊಂಡು ಕುತ್ಕೊಂಡಿದ್ದಾರೆ. ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಸೌತೆಕಾಯಿನ ಹೆಚ್ಚುತ್ತಾ ಇದ್ದೀನಿ. ಈ ಥರ ಸೌತೆಕಾಯಿ ಹೆಚ್ಚಿದ್ರೆ ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಹೆಚ್ಚಬೇಕಿದ್ರೆ ನಮ್ಮನೆಯವರು, ನಾನು ಶ್ರೇಯು ಈ ಥರ ಕಳಲೆನ ಹೆಚ್ಚಿ ಕೊಡ್ತಾ ಇದ್ದೆ, ಅವರು ಕಳಲೆ ನೆನಪು ಮಾಡ್ತಾ ಇದ್ದರು. ಮತ್ತು ಯಾರೋ ಒಬ್ಬರು ನಂಗೆ ಕಮೆಂಟಲ್ಲಿ ಕೂಡ ಹಾಕಿದರು ಕಳಲೆ ಬಂತ ಅಂತ. ತುಂಬ ದಿನದ ಹಿಂದೆ, ನೀಗೊಂದು 15 ದಿನದ ಹಿಂದೆ ಕಮೆಂಟಲ್ಲೇ ಹಾಕಿದರು. ಇನ್ನು ಮಳೆಗಾಲದಲ್ಲಿ ಕಡಲೆ ಬರೋ ಟೈಮು ಆಗೋಯಿತು, ನನಗೂ ನೆನಪಾಯ್ತು ಅವರು ಹಾಗೆ ಹೇಳಿದಾಗ. ಚಿನ್ನಿ ಅದೇ ಅವತ್ತೊಂದಿನ ಮಜ್ಜಿಗೆ ಸಾರು ಮಾಡಿದ್ದೆ, ಅವಾಗ ಕೂಡ ಹೇಳಿದ್ಲು ಇವ್ರು ನನಗೆ ಕಡಲೆ ಮಜ್ಜಿಗೆ ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಎಲ್ಲ ಆಯಿತು, ಈಗ ಸ್ನಾನಕ್ಕೆ ಹೋಗಬೇಕು. ಚಿನ್ನಿ ಹತ್ರ ಒಂಚೂರು ತಲೆಗೆ ಎಣ್ಣೆ ಹಚ್ಚು ಅಂತ ಹೇಳಿದೆ. ಬಟ್ಟೆ ವಾಶ್ ಮಾಡೋದಿದೆ, ಬಟ್ಟೆ ಬಂದು ವಾಶ್ ಮಾಡಿ ಸ್ನಾನಕ್ಕೆ ಹೋದರೆ ಇವತ್ತಿನ ಕೆಲಸ ಮುಗಿತು. ಕೋಸಂಬರಿ ಹೆಚ್ಕೊಂಡೆ, ಪುಳಿಯೋಗರೆ ಖಾರ ಒಂದು ಸ್ವಲ್ಪ ಇದೆ, ಮಾಡಿದ್ದೇ ಇದೆ ಅವಳಿಗೆ, ಅಷ್ಟು ಪುಳಿಯೋಗರೆ ಹೆಚ್ಚು ಮಾಡ್ಕೊಡ್ತೀನಿ, ಹೆಚ್ಕೊಡ್ತೀನಿ ಅಲ್ಲ. ಸಾಂಬಾರು ಒಂಚೂರು ಇದೆ. ಶ್ರೇಯು ಹೇಗಿದ್ರು ಮೊಸರನ್ನ ಊಟ ಮಾಡ್ತಾನೆ, ಬೈತಾನೆ. ಹಾಲು ತಂದಿದ್ರು, ಹಾಲು ಕೂಡ ಹೆಪ್ಪು ಹಾಕಬೇಕು, ಬಿಸಿ ಇದೆ, ಸ್ನಾನ ಮಾಡಿ ಬಂದು ಹೆಪ್ಪು ಹಾಕೋಣ ಅಂತ ಅಂದ್ಕೊಂಡೆ. ಚಪಾತಿ ಇದೆ, ನಿನ್ನೆ ರಾತ್ರಿ ಏನು ಮಾಡಿದೆ, ಚಪಾತಿ ಮಾಡಿ ಅಮ್ಮ ಅವತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ರಲ್ವಾ, ಆ ಥರ ಪಲ್ಯ ಮಾಡಿದೆ. ನಿಜ ಹೇಳ್ತೀನಿ ಅಷ್ಟು ಚೆನ್ನಾಗಾಗಿರಲಿಲ್ಲ, ತಿಂದರು ಆದರೆ ಎಲ್ಲರೂ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ.
ಅವ್ರು ಹೇಳ್ದಂಗೆನೆ ಮಾಡಿದೆ, ಆದರೂ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂದಿದ್ದೆಲ್ಲ, ನಾನು ಅದಕ್ಕೆ ಮಾಡಲಿಲ್ಲ. ಅದು ಹೇಗಾಗುತ್ತೆ ನೋಡೋಣ ಅಂತ ಹೇಳಿ ಸ್ವಲ್ಪ ರಸ ರಸ ಆಗ್ಬಿಡ್ತು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ನ ಅಂತ, ಏನಾಯ್ತೋ ನಂಗೆ ಗೊತ್ತಿಲ್ಲ. ಆದರೆ ಅಷ್ಟು ರುಚಿ ಕೂಡ ಬಂದಿರಲಿಲ್ಲ. ಮತ್ತು ಒಣ ಕೊಬ್ಬರಿನೇ ಹಾಕಿ ಎಲ್ಲ ಅವ್ರು ಹೇಳ್ದಂಗೆನೆ ಮಾಡಿದ್ದೆ. ಅದು ಯಾಕೋ ಏನು ಅಷ್ಟು ರುಚಿ ಬರಲಿಲ್ಲ. ಚಪಾತಿ ಇದೆ, ಮೂರು ಚಪಾತಿ ಇದೆ, ಚಟ್ನಿ ಪುಡಿ ಅಥವಾ ಪಲ್ಯ ಒಂಚೂರು ಇದೆ. ನಮ್ಮನೇಲಿ ಪಲ್ಯ ಹಚ್ಕೊಂಡು ಎರಡು ಚಪಾತಿ ತಿಂದು ಅವ್ರಿಗೆ ಹೋಗಿ ಆಗಷ್ಟು ಸಾರಿದೆ. ಮತ್ತು ನಿನ್ನೆದು ಉಳಿದ್ರೆ ಎಂಥ ವೇಸ್ಟ್ ಮಾಡೋಕೆ ಒಂಥರ ಬೇಜಾರಾಗುತ್ತಲ್ಲ, ಅದಕ್ಕೆ ಚಿನ್ನಿ ನನಗೆ ಏನು ಬೇಡ, ನನಗೆ ಪುಳಿಯೋಗರೆ ಬೇಕು ಅಂದು ಪಲಾವ್ ಮಾಡಿಕೊಡು ಅಂದು, ಪಲಾವ್ ಎಲ್ಲ ಮಾಡಲ್ಲ ಅಂತ ಅಂದೆ ನಾನು, ಪುಳಿಯೋಗರೆ ಮಾಡಿಕೊಡ್ತೀನಿ ಅಂದೆ. ಅದಕ್ಕೆ ಕೋಸಂಬರಿ, ಅದು ಪುಳಿಯೋಗರೆ ಜೊತೆ ಏನಂದರೆ ಕೋಸಂಬರಿ ಇದ್ದರೆ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಹಾಕ್ಬಿಟ್ಟು ಮಾಡೋಣ ಅಂತ ಹುಣಸೆ ಹುಳಿ ಕೂಡ ನೆನೆಸಿಟ್ಟಿದ್ದೀನಿ. ಶ್ರೇಯೂ ತಿನ್ನಲ್ಲ ಪುಳಿಯೋಗರೆನ, ಅವನಿಗೆ ಒಂಚೂರು ಮೊಸರು ಅನ್ನ ಇವತ್ತೊಂದು ದಿನ ಊಟ ಮಾಡು ಅಂತ ಹೇಳ್ತೀನಿ. ಉಪ್ಪಿಟ್ಟು ತುಂಬಾ ಚೆನ್ನಾಗಾಗಿತ್ತು, ಒಂಚೂರು ಉಳಿಲಿಲ್ಲ, ಇಷ್ಟು ಖಾಲಿ ಮಾಡಿದ್ರು, ಅಷ್ಟು ಚೆನ್ನಾಗಾಗಿತ್ತಂತೆ. ಅದು ಚಿಪ್ಸ್ ಹಾಕ್ಕೊಂಡು ಎಲ್ಲ ಉಪ್ಪಿಟ್ಟನ್ನ ತಿಂದರು. ಹಪ್ಪಳ ಸುಟ್ಟು ಕೊಡ್ತೀನಿ ಅಂದರೆ ಬೇಡ ಅಂತೇಳಿ ಇನ್ನೊಂದು ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡು ಶ್ರೇಯು ತುಂಬ ಗಲಾಟೆ ಮಾಡ್ದೆ. ನಾನು ಅವನಿಗೆ ಜೋರು ಮಾಡಿದೆ ಅಂತ ಅವನಿಗೆ ಇವತ್ತು ಸಿಟ್ಟು ಬಂದಿತ್ತು. ಎಂತಕ್ಕೆ ಜೋರು ಮಾಡಿದೆ ಅಂತ ಈಗ ಮರ್ತೋಯ್ತು ನನಗೆ. ಏನಕ್ಕೂ ಇಬ್ರು ಜಗಳ ಮಾಡ್ತಾ ಇದ್ರು, ನನಗಂತೂ ಸಾಕಾಗೋಗಿದೆ ಇಬ್ರದ್ದು ಜಗಳ. ಇವಾಗ ಜಗಳ ಶುರುವಾಗಿದೆ, ಇವತ್ತು ಬೆಳಗ್ಗೆಯಿಂದ ಜಗಳ ಶುರುವಾಗಿತ್ತು. ಅದೇ ಹೇಗಪ್ಪ ಕಾಲ ಕಳಿಯೋದು ಅನ್ನೋ ಥರ ಆಗಿಬಿಟ್ಟಿದೆ. ಈಗ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡ್ಕೊಂಡು ಚಿನ್ನಿ ಹತ್ರ ಫಸ್ಟು ತಲೆಗೆಣ್ಣೆ ಹಚ್ಚಿಸ್ಕೊತೀನಿ. ಅವಳು ತಿಂಡಿ ತಿಂದಲ್ಲ, ಹೊಟ್ಟೆ ಭಾರ ಆದಂಗೆ ಆಯ್ತಂತೆ, ಅದಕ್ಕೆ ಹೋಗಿ ಮಲಗಿದ್ದಾಳೆ. ಸ್ವಲ್ಪ ಎಣ್ಣೆ ಏನಾದ್ರು ಹಚ್ಚಿಸ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ. ನಿದ್ದೆ ಅಂದರೆ ನಿದ್ದೆ ಅವಳಿಗಂತೂ, ಮುಖಕ್ಕೇನಾದ್ರು ಹಚ್ಚಲ್ಲ. ನೀನು ಹಚ್ಕೊಳಲ್ಲ ಎಣ್ಣೆನ? ಹಚ್ಚಲಾ? ಯಾಕೆ ಮುಖಕ್ಕೇನು ಮಾಡ್ಕೊಟ್ಟಿಲ್ಲಲ್ಲ ಬಿಟ್ಟು? ನಿದ್ದೆ 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 ನಿದ್ದೆ. ಅವಳ ಫ್ರೆಂಡ್ ಅವಳು ಬಂದಿ ವರ್ಷಿಣಿ ಅಲ್ಲ ವೈಷ್ಣವಿ ಬಂದಿದ್ಲಲ್ಲ, ಏನಂಟಿ ಈ ಥರ ನಿದ್ದೆ ಮಾಡ್ತಾಳೆ ಅವಳು ಅಂತಿದ್ಲು. ಈಗ ಊರಿಗೆ ಹೋದಾಗಿಂದ ಅವಳು ಅದೇ ಥರ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ. ಅವಳು ರಾತ್ರಿ ಎಲ್ಲ ಬುಕ್ ಓದ್ತಾ ಇದ್ಲು, 3 ಗಂಟೆ 4 ಗಂಟೆಗೆ ಮಲ್ಗ ಹುಡುಗಿ, 6 ಗಂಟೆಗೆ ಡಣ್ ಅಂತ ಎದ್ದು ಬಿಡ್ತಾ ಇದ್ಲು. ಅಲ್ಲ ಚಿನ್ನೆ, ಅವಳಿಗೆ ನಿದ್ದೆನೆ ಕಮ್ಮಿ ಅಲ್ವಾ? ಅವಳಿಗೆ ಅಂದ್ಲು, ಆಂಟಿ ನಂಗೆ ಆ ಥರ ನಿದ್ದೆ, ನಂಗೂ ಅಷ್ಟೇ ನಿದ್ದೆ ಆಗಿಲ್ಲ ಅಂದ್ರೆ ನಂಗೆ ಏನೋ ಒಂಥರ, ಏನೋ ನಾಟಕ ನೋಡ್ಕೊಂಡು ಬಂದ ರೀತಿ ಅನ್ ಏನೋ ಒಂಥರ ಇಡೀ ದಿನ ಒಂಥರ ಅನಿಸ್ತಿರುತ್ತೆ. ಅವಳಿಗೆ ಏನು ಅನ್ಸಲ್ವಂತೆ, ಆಂಟಿ ನೋಡಿ ನಾನು ಎಷ್ಟು ಫ್ರೆಶ್ ಆಗಿದ್ದೀನಿ, ಅವಳು ನಿದ್ದೆನೆ ಮಾಡ್ತಿರ್ಲಿಲ್ಲ, ಮಧ್ಯಾಹ್ನೂ ಮಲಗ್ತಿರ್ಲಿಲ್ಲ. ಅಲ್ಲ ಚಿನ್ನೆ, ಇವಳಂತೂ 24 ಗಂಟೆ ಮಲಗು 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 ಮಲಗ್ತಾಳೆ. ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇವಾಗ ಸ್ನಾನಕ್ಕೆ ಹೋಗಬೇಕು. ಪುಳಿಯೋಗರೆ ಕಲಸಿದ್ದೀನಿ, ಚಪಾತಿ ಇದೆ ಇಲ್ಲಿ, ಚಿನ್ನಿ ಕೋಸಂಬರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೇನು ಒಗ್ಗರಣೆ ಹಾಕಿದ್ರಾಯ್ತು, ಅನ್ನ ಆಯಿತು. ಶ್ರೇಯುಗೆ ಸ್ವಲ್ಪ ಮೊಸರನ್ನ ಮಾಡಿಟ್ಟಿದ್ದೀನಿ, ಅವನಿಗೆ ಒಂದು ಹಣ್ಣು ಹೆಚ್ಚಿಕೊಟ್ಟಿದ್ದೆ, ಅದರಲ್ಲಿ ಅಷ್ಟು ತಿಂದು ಬಿಟ್ಟು ಹೋಗಿದ್ದಾನೆ. ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಬ್ಬ.